ನಿನ್ನೆ ನಡೆದಂತ ಘಟನೆ ಒಂದು ರೀತಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಗುಂಡಾಗಿರಿ ನಡೆಸಿ ಅಲ್ಲಿ ಹಾಕಿದಂತ ಶೆಡ್ಗಳನ್ನ ಮುರಿದು ಕುರ್ಚಿಗಳನ್ನ ಮುರಿದು ಹಾಕಿ ಗುಂಡಾಗಿರಿ ಮಾಡುವಂತದ್ದನ್ನ ನಮ್ಮ ಎಲ್ಲ ಚಾನೆಲ್ಗಳಲ್ಲಿ ತಾವೇ ಕಣ್ಣಾರೆ ನೋಡಿದ್ದೀರಾ ರಾತ್ರಿ ಇಡೀ ಈ ಬಗ್ಗೆ ಚರ್ಚೆ ಆಯಿತು ನಮ್ಮ ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳು ತುಂಬಾ ಈ ಬಗ್ಗೆ ಕಾಳಜಿ ವಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾವು ಯಾರೋ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಅವರ ಬಗ್ಗೆ ಕಾಳಜಿ ವಹಿಸಿದ್ವೋ ಅದನ್ನ ಅರ್ಥ ಮಾಡಿಕೊಳ್ಳದೇನೆ ಗುಂಡಾಗಿರಿ ಮಾಡಕ ಹೊರಟರೋದನ್ನ ಸಹಿಸಕ ಆಗೋದಿಲ್ಲ ಸುಮಾರು 50 ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ 54 ಜನರನ್ನ ಇನ್ನೂ 5 ಜನರನ್ನ ಅರೆಸ್ಟ್ ಮಾಡಬೇಕು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆಯೋ ಅದೆಲ್ಲ ಬಿಗಿವಾದಂತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಉನ್ನತ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರು ಸಹ ಆ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ಗಮನವನ್ನು ಕೊಡ್ತಾ ಇದ್ದಾರೆ ಬಹುಶಃ ಇಡೀ ರಾಜ್ಯದಲ್ಲಿ ಹಿಂದೆಂದೂ ಇಲ್ಲ ಈ ತರ ಘಟನೆಗಳು ನಡೆದಿರಲಿಲ್ಲ ಕಾನೂನನ್ನ ಕೈಗೆ ತಗೊಂಡು ಗುಂಡಾಗಿರಿ ಮಾಡುವಂತ ಈ ವರ್ತನೆ ಏನಿದೆ ಇದನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಾವೆಲ್ಲ ಒಪ್ಪುತ್ತೀರಾ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅನ್ನೋ ದೃಷ್ಟಿಯಿಂದ ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಬಿಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ